ಪೋಕ್ಸೊ ಪ್ರಕರಣದಲ್ಲಿ ಮುರುಘಾ ಶ್ರೀಗಳ ಬಂಧನವಾಗಿರುವ ಹಿನ್ನೆಲೆ ಮಠದಲ್ಲಿ ಮದುವೆಯಾಗಲು ಮೂರು ಜೋಡಿಗಳು ಹಿಂದೆ ಹಾಕಿವೆ ಪ್ರತಿ ತಿಂಗಳು 5ನೇ ತಾರೀಕು ನಡೆಯತಾ ಇತ್ತು ಸಾಮೂಹಿಕ ವಿವಾಹ ಮುರುಘಾ ಶ್ರೀಗಳ ನೇತೃತ್ವದಲ್ಲಿ ನಡೆಯತಾ ಇತ್ತು ಸಾಮೂಹಿಕ ವಿವಾಹ ಆದರೆ ಈ ಬಾರಿ ಮಹಾಂತರುದ್ರ ಶ್ರೀಗಳ ನೇತೃತ್ವದಲ್ಲಿ ಮದುವೆ ನಡೆಯಲಿದ್ದು ಉಚಿತವಾಗಿ ನಡೆಯುವಂತ ಈ ಸಾಮೂಹಿಕ ಮದುವೆಗೆ ಒಟ್ಟು 10 ಜೋಡಿಗಳು ಬುಕಿಂಗ್ ಆಗಿತ್ತು ಆದರೆ ಶ್ರೀಗಳ ಬಂಧನವಾಗ್ತಾಯಿದ್ದಂತೆ ಈ ಬಾರಿ 3 ಜೋಡಿಗಳು ಮದುವೆಗೆ ಮನಸು ಮಾಡಿಲ್ಲ 7 ಜೋಡಿಗಳಿಗೆ ಮಾತ್ರ ಕಲ್ಯಾಣ ಮಹೋತ್ಸವ ನಾಳೆ ನೆರವೇರಲಿದೆ ಪೋಕ್ಸೋ ಪ್ರಕರಣದಲ್ಲಿ ಮುರುಘಾ ಶ್ರೀಗಳು ಅರೆಸ್ಟ್ ಆಗಿ ವಿಚಾರಣೆ ಎದುರಿಸ್ತಾ ಇರುವ ಹಿನ್ನೆಲೆಯಲ್ಲಿ ಮಠದಲ್ಲಿ ಮದುವೆಯಾಗೋದಕ್ಕೆ 3 ಜೋಡಿಗಳು ಹಿಂದೆ ಹಾಕಿವೆ ಒಟ್ಟು 10 ಜೋಡಿ ಮದುವೆಗೆ ಬುಕಿಂಗ್ ಆಗಿತ್ತು ಪ್ರತಿ ತಿಂಗಳು 5ನೇ ತಾರೀಕು ನಡೆಯತಾ ಇತ್ತು ವಿವಾಹ ಮಹೋತ್ಸವ ಅದೇ ರೀತಿ ನಾಳೆ ನಡೆಯಬೇಕಾಗಿದ್ದಂತ 10 ಜೋಡಿಯ ಮದುವೆ ಈ ಬಾರಿ 7 ಜೋಡಿಗಳು ಮಾತ್ರ ಮದುವೆಯಾಗಲಿದ್ದು ಮದುವೆಗೆ ಮನಸು ಮಾಡಿಲ್ಲ 3 ಜೋಡಿಗಳು ಮುರುಘಾ ಶ್ರೀಗಳ ನೇತೃತ್ವದಲ್ಲಿ ನಡೆಯುತ್ತಿತ್ತು ಈ ಸಾಮೂಹಿಕ ವಿವಾಹ ಈ ಬಾರಿ ಮಹಾಂತರುದ್ರ ಸ್ವಾಮಿಗಳ ನೇತೃತ್ವದಲ್ಲಿ ನೆರವೇರಲಿದೆ ಬಂಧನಕ್ಕೊಳಗಾಗಿ ವಿಚಾರಣೆ ಒಳಪಟ್ಟಿರುವಂತ ಶ್ರೀಗಳು ಮಠಕ್ಕೆ ಬಂದು ಸ್ಥಳ ಮಹಜರಲ್ಲಿ ಕೂಡ ಭಾಗಿಯಾಗಿದ್ದಾರೆ ಎಲ್ಲ ಬೆಳವಣಿಗೆಗಳ ಬೆನ್ನಲ್ಲೇ ಕಲ್ಯಾಣ ಮಹೋತ್ಸವದಲ್ಲಿ ಮದುವೆಯಾಗಬೇಕಾಗಿದ್ದಂತ 3 ಜೋಡಿಗಳು ಹಿಂದೆ ಹಾಕಿವೆ ರಾಜ್ಯ ಮಹಿಳಾ ಕಾಂಗ್ರೆಸ್ನಲ್ಲಿನ ಬಿರುಕು ಬಯಲಾಗಿದೆ ಪ್ರತಿಭಟನೆ ನಡೆಸುವಾಗಲೂ ಒಡೆದ ಮನೆಯಾಯಿತು ಕಾಂಗ್ರೆಸ್ ಅರವಿಂದ ಲಿಂಬಾವಳಿ ವಿರುದ್ಧದ ಪ್ರತಿಭಟನೆಯ ವೇಳೆ ಕಾಂಗ್ರೆಸ್ನ ಒಡಕು ಬಯಲಾಗಿದೆ ಕಾಂಗ್ರೆಸ್ ಮಹಿಳಾ ಘಟಕದ ಅಧ್ಯಕ್ಷೆ ಪುಷ್ಪಾ ಅಮರನಾಥ್ ಬಣ ಬೆಂಗಳೂರು ದಕ್ಷಿಣ ಮಹಿಳಾ ಘಟಕದ ಅಧ್ಯಕ್ಷೆ ಜಯಶ್ರೀ ಗೌಡ ಬಣ ಕಾಂಗ್ರೆಸ್ ಭವನದಲ್ಲಿ ಉಭಯ ಬಣಗಳಿಂದ ಪ್ರತಿಭಟನೆ ಅರ್ಧ ಗಂಟೆ ಪ್ರತ್ಯೇಕ ತಂಡಗಳಾಗಿ ಬಂದು ಮಹಿಳೆಯರ ಧರಣಿ ಮೊದಲು ಬೆಲೇರಿಕೆ ವಿರುದ್ಧ ಪ್ರತಿಭಟನೆ ಮಾಡುವುದಕ್ಕೆ ನಿರ್ಧರಿಸಿದರು ನಂತರ ಲಿಂಬಾವಳಿ ವಿರುದ್ಧ ಪ್ರತಿಭಟನೆ ಮಾಡೋ ಪ್ಲಾನ್ ಈ ರೀತಿ ಪ್ರತಿಭಟನೆ ನಡೆಸುವಾಗಲೂ ಕೂಡ ಕಾಂಗ್ರೆಸ್ ಒಡೆದ ಮನೆಯಾದದ್ದು ಬಯಲಾಯಿತು ಒಂದೆಡೆ ಪುಷ್ಪಾ ಅಮರನಾಥ್ ಬಣ ಮತ್ತೊಂದೆಡೆ ಬೆಂಗಳೂರು ದಕ್ಷಿಣ ಮಹಿಳಾ ಘಟಕದ ಅಧ್ಯಕ್ಷ ಜಯಶ್ರೀ ಗೌಡ ಬಣ ಅರ್ಧ ಗಂಟೆ ಪ್ರತ್ಯೇಕ ತಂಡಗಳಾಗಿ ಮಹಿಳೆಯರು ಧರಣಿ ನಡೆಸಿದ್ದಾರೆ ಮಹಿಳಾ ಕಾಂಗ್ರೆಸ್ನಲ್ಲಿ ಇರುವ ಬಿರುಕು ಈ ಮೂಲಕ ಬಯಲಾಗ್ತಾ ಇದೆ ಮೊದಲು ಬೆಲೇರಿಕೆ ವಿರುದ್ಧ ಪ್ರತಿಭಟನೆ ಮಾಡೋದಕ್ಕೆ ನಿರ್ಧರಿಸಿದ್ರು ನಂತರ ಅರವಿಂದ ಲಿಂಬಾವಳಿ ವಿರುದ್ಧ ಪ್ರತಿಭಟನೆ ಮಾಡೋ ಪ್ಲಾನ್ ಮಾಡಿದ್ರು ಅರ್ಧ ಗಂಟೆ ಪ್ರತ್ಯೇಕವಾಗಿ ಪ್ರತ್ಯೇಕ ತಂಡಗಳಾಗಿ ಈ ರೀತಿ ಧರಣಿ ನಡೆಸಿದ್ದಾರೆ ಪ್ರತಿಭಟನೆ ನಡೆಸುವಾಗಲೂ ಕೂಡ ಬಣಗಳಿರೋದು ಬಯಲಾಗ್ತಾ ಇದೆ ಬೆಲೇರಿಕೆ ವಿರುದ್ಧ ಕಾಂಗ್ರೆಸ್ ನಿಂದ ರಣಕಹಳೆ ದೆಹಲಿಯ ರಾಮಲೀಲಾ ಮೈದಾನದಲ್ಲಿ ಪ್ರತಿಭಟನೆ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ದೆಹಲಿಯ ರಾಮಲೀಲಾ ಮೈದಾನದಲ್ಲಿ ಬೆಲೇರಿಕೆ ವಿರುದ್ಧ ಕಾಂಗ್ರೆಸ್ ಪ್ರತಿಭಟಿಸಿದೆ ಪ್ರತಿಭಟನೆಯಲ್ಲಿ ರಾಜ್ಯ ಕಾಂಗ್ರೆಸ್ ನಾಯಕರು ಕೂಡ ಭಾಗಿಯಾಗಿದ್ದಾರೆ ಭಾರತ್ ಜೋಡೋ ದೇಶ ಯಾತ್ರೆಗೆ ಪ್ರತಿಭಟನೆ ಮುನ್ನುಡಿ ಪ್ರತಿಭಟನೆಗೆ ಮೆಹಂಗಾಯಿ ಪರ್ ಹಲ್ಲಾ ಬೋಲ್ ಅಂತ ಹೆಸರಿಟ್ಟಿದ್ದಾರೆ ರಾಜ್ಯ ಕಾಂಗ್ರೆಸ್ನ ನಾಯಕರು ಕೂಡ ಭಾಗಿಯಾಗಿದ್ದಾರೆ ಈ ಪ್ರತಿಭಟನೆಯಲ್ಲಿ ಬೆಲೇರಿಕೆ ವಿರುದ್ಧ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ನಡೆಯತಾ ಇರುವಂತ ಪ್ರತಿಭಟನೆ ಇದು ರಾಜ್ಯ ಕಾಂಗ್ರೆಸ್ ನಾಯಕರು ಭಾಗಿಯಾಗಿದ್ದಾರೆ ಸಿಲಿಂಡರ್ ಹಿಡಿದು ಸಿಲಿಂಡರ್ ಬೆಲೆ ಏರಿಕೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಇದೆಲ್ಲದರ ವಿರುದ್ಧ ಕಾಂಗ್ರೆಸ್ನ ರಣಕಹಳೆ ಇದು ಭಾರತ್ ಜೋಡೋ ದೇಶ ಯಾತ್ರೆಗೆ ಈ ಪ್ರತಿಭಟನೆ ಮುನ್ನುಡಿಯಾಗಿದ್ದು ಮೆಹಂಗಾಯಿ ಪರ್ ಹಲ್ಲಾ ಬೋಲ್ ಅಂತ ಹೆಸರಿಟ್ಟು ಪ್ರತಿಭಟಿಸ್ತಾ ಇದೆ ಕಾಂಗ್ರೆಸ್ ದೆಹಲಿಯ ರಾಮಲೀಲಾ ಮೈದಾನದಲ್ಲಿ ಈ ಪ್ರತಿಭಟನೆ ಅನಾರೋಗ್ಯದ ಹಿನ್ನೆಲೆ ಪ್ರತಿಭಟನೆಗೆ ಸೋನಿಯಾ ಗಾಂಧಿ ಗೈರಾಗಿದ್ದಾರೆ
ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯುತ್ತಾ ಇದೆ। ರಾಜ್ಯ ಕಾಂಗ್ರೆಸ್ ನಾಯಕರು ಕೂಡ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ। जब यूपीए की सरकार थी, अरे भाई डॉलर के मुकाबले में इधर रुपए का मूल्य तो गिर रहा है, सरकार क्या कर रही है। लेकिन मैं पूछना चाहता हूं मोदी जी को, आप क्या कर रहे हैं? इधर महंगाई बढ़ रही है, अनएम्प्लॉयमेंट बढ़ रहा है, रुपए का मूल्य गिर रहा है, डीजल पेट्रोल के दाम ऊंचे दाम जा रहे हैं, तो उधर चाइना हमला कर रहा है, तो ये सारी चीजें आपके सामने हैं, लेकिन मोदी कभी जवाब नहीं देते, वो खामोश रहते हैं। हम कितना भी बात करो वो सिर्फ चुप बैठते हैं, और बाहर पार्लियामेंट के बाहर इतनी बात करते हैं आप पूछो मत, लेकिन पार्लियामेंट के अंदर जवाब नहीं देते, प्रेस के सामने जाके अपना जबान नहीं खोलते। तो ऐसे मुक्कों का, बहरों का, अंधों का ये सरकार है, इसके खिलाफ हम सबको लड़ना है। इसीलिए एकजुट होकर राहुल जी के नेतृत्व पे। इदु एशियानेट न्यूज नेटवर्क प्रस्तुति। ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್।